எல்லா கலைஞர்களுக்கே வெலை கொடுங்க தெய்வீட்டு
ಅಲ್ಲ ನೀವು ಹಸಿವು ವಿಡಿಯೋಗಳೆಲ್ಲ ಮಾಡ್ತಿರ್ತಿರ್ಲ ಅಂದ್ರ ಈಗ ಅವ್ರದೊಂದು ತಂಡ ಕೊಟ್ಟಿರ್ತೀರಿ ನಿಮಗೆ ಯಾರು ಅಂದ್ರ ನಿಮ್ ಕಮೆಂಟ್ಗಳು ನಾನು ಓದ್ತಿರ್ತೀನಿ ನಮ್ದು ಒಂದ ಟೀಮ್ ಮಾಡ್ರಿ ಅಂತ ಹೇಳ್ತಾರ ನಿಮಗಾರ ಕುದಿತಿರ್ತದೆ ಆರ್ಸಿಬಿ ನಿಮ್ಗೆ ಹಂಗ ಅವ್ರ ಕಮೆಂಟ್ ಗಳನ್ನ ನೋಡಿ ಏನ್ ಅನಿಸೈತ್ರಿ ನಾವು ನಮ್ಮ ಆರ್ಸಿಬಿ ಬಿಟ್ಟು ಬ್ಯಾರೆ ನೋಡಂಗಿಲ್ರಿ ಸರ್ ನಮಗೆ ನಮ್ಮ ಆರ್ಸಿಬಿನೇ ಮೇನ್ ಒಂದು ಮಾತಿಲ್ಲ ಹಂಗಾದ್ರೆ ಸರ್ ಇನ್ನೊಂದು ಪ್ರಶ್ನೆ ರೀ ವರ್ಷಕ್ಕೆ 6-7 ಲಕ್ಷ ರೂಪಾಯಿ ನೀವು ರೊಕ್ಕ ಹಾಕಿ ಕೆಲಸಗಳನ್ನ ಮಾಡಾಕತ್ತೀರಿ ಪ್ರಕಾಶ್ ಆರ್ಕೆ ಅವರು ಬರೀ ಆರ್ಸಿಬಿದು ವಿಡಿಯೋಗಳನ್ನ ಮಾಡ್ತಾರಂತ ಅಷ್ಟೇ ಅಲ್ಲ ಇಂತಹ ಕೆಲಸಗಳನ್ನು ಮಾಡ್ತಾರಂತೆ ಲಾಸ್ಟ್ ನಿಮ್ ಸುವರ್ಣ ನ್ಯೂಸ್ ಒಳಗೆ ಒಂದು ನಾ ನಿಮ್ ಕಾರ್ಯಕ್ರಮ ನೋಡಿದೆ ಬಹಳಷ್ಟು ಖುಷಿ ಆಯ್ತು ಆ ವಿಷಯದ ಬಗ್ಗೆನೂ ದಯವಿಟ್ಟು ಹೇಳ್ರಿ ನಾನಿಲ್ಲಿ ವೇದಿಕೆ ಮೇಲೆ ನಿಂತು ಮಾತಾಡುವಂತದ್ದು ಏನ್ ದೊಡ್ಡ ಕೆಲಸ ಏನು ಮಾಡಿಲ್ರಿ ಸರ್ ನಮ್ಮ ಕೈಲಿ ಎಷ್ಟು ನೀಗತೈತೆ ಅಂತ ಹೇಳಿ ನಾವು ಅಷ್ಟು ಕೆಲಸ ಮಾಡಿ ನಾವು ಬಿಜಾಪುರದಾಗ ಅದು ಹೇಳ್ಕೊಳ್ಳೋದು ಏನಿಲ್ರಿ ನಾವು ನಮ್ದೇ ಆದ ಒಂದು ಸಂಘ ಐತ್ರಿ ಗಾನ ಯೋಗಿ ಅಂತ ಹೇಳಿ ನಾವು ಪ್ರತಿ ವರ್ಷ ಎಲ್ಲರೂ ಕೈಯಿಂದ ರೊಕ್ಕ ಹಾಕಿ ಇಲ್ಲಿವರೆಗೂ 5 ವರ್ಷ ಆಯ್ತು ಎಲ್ಲಿ ನೀವು ಹುಡುಕಿದ್ರು ಇಲ್ಲಿವರೆಗೂ 1 ರೂಪಾಯಿ ನಾವು ಯಾರ ಹತ್ರ ಇಸ್ಕೊಂಡಿಲ್ಲ ನಾವು ದುಡ್ಡಿದ್ದು ತಗದಿಟ್ಟು ಪ್ರತಿ ವರ್ಷ ಕಡಿಮೆ ಅಂದ್ರೆ ಒಂದು 5-6 ಲಕ್ಷ ರೂಪಾಯಿ ನಾವು ಕೈಯಿಂದ ರೊಕ್ಕ ಹಾಕಿ ನಾವು ನಮ್ ಕೈಲಾದಷ್ಟು ನಾವು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ತೀವಿ ಸರ್ ಅಭಿವೃದ್ಧಿಯಾಗಿ ಮಾತಾಡಿದ್ರಿ ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಹೇಳೋದಕ್ಕಿಂತ ಜಾಸ್ತಿ ಈಗಾಗಲೇ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ನೋಡಿವಿ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿಯೂ ಕೂಡ ನಿಮ್ಮ ಸಂದರ್ಶನ ನಾವು ನೋಡಿದ್ವಿ ಆಮೇಲೆ ನಿಮ್ಮ ಈ ಅಭಿಮಾನಿಗಳು ಇನ್ನು 1000+ ಅಭಿಮಾನಿಗಳು ಲಕ್ಷಗಟ್ಟಲೆ ಅಭಿಮಾನಿಗಳನ್ನ ನೀವು ಇಲ್ಲೇ ಬಿಜಾಪುರದಲ್ಲಿ ಕೂತ್ಕೊಂಡು ಎಲ್ಲ ಸಂಪಾದನೆ ಮಾಡಿದ್ದೀರಿ ನಿಮ್ಮ ಕೆಲಸ ಕಾರ್ಯಗಳು ಹೀಗೆ ಮುಂದುವರಿಲಿ ವಿಶೇಷವಾಗಿ ನೀವು ಇಷ್ಟೊಂದು ಬ್ರೈಟ್ ಆಗಿದ್ರಿ ಅಂದ್ರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳಗತ್ತೀರಿ ನಿಮ್ ಜೊತೆಗೆ ನಿಮ್ಮ ಟೀಮ್ ಕೂಡ ಬಹಳಷ್ಟು ಮುಖ್ಯ ಮಾತಾಡಿದ್ರು ಸರ್ ಒಬ್ಬರಿಂದ ಅದು ಸಾಧ್ಯನೇ ಇಲ್ರಿ ಏನು ಏನು ಮಾಡಕ್ಕೂ ಆಗಂಗಿಲ್ಲ ಒಂದು ತಂಡ ಮತ್ತೆ ಒಂದೇ ರೀತಿಯಾದ ಒಂದು ಒಂದು ಮನಸ್ಥಿತಿ ಇರಬೇಕಾಗ್ತೈತಿ ಈಗ ಏನಾಗತ್ತಪ್ಪ ಅಂದ್ರ ಈಗ ನಂದು ಒಂದು ಅಕೌಂಟ್ ಐತ್ರಿ ಇನ್ಸ್ಟಾಗ್ರಾಮ್ ಇವ್ರದೆಲ್ಲ ಅಷ್ಟೊಂದು ಫಾಲೋರ್ಸ್ ಇಲ್ಲ ಕೆಲವೊಂದು ಟೀಮ್ದಾಗ ಹೆಂಗಿರ್ತಾವ ಅಂದ್ರೆ ಒಂದು 4 ಫಾಲೋರ್ಸ್ ಆಗ ಅವ್ನಿಗೆ ಡಿಮಾಂಡ್ ಬರುವಂತದೆಲ್ಲ ಆಗ್ಬಿಡ್ತದೆ ಅದು ಸಹಜ ಆಗ್ತೈತಿ ಆ ರೀತಿ ನಮ್ಮ ತಂಡದಾಗ ಯಾವುದೇ ತರಹದ ಭೇದ ಭಾವ ಇಲ್ರಿ ಯಾವಾಗ್ಲೂ ಅದು ನಂದ ಅಕೌಂಟ್ ಅಂತ ನಾನು ಎಲ್ಲೂ ಹೇಳಂಗಿಲ್ಲ ನಮ್ದಂತ ಅನ್ನೋ ಒಂದು ಪದ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಏನ್ ಬೆಳೆದೀನಂತ ನಾನು ಎಲ್ಲೂ ಆ ಪದ ಬಳಸಂಗಿಲ್ರಿ ಈ ಒಂದು ವೇದಿಕೆ ಮೇಲೆ ನಿಲ್ಲಕ್ ನಾನು ಕಾರಣ ನಮ್ಮ ದೊಡ್ಡ ಮಂದಿ ಆಶೀರ್ವಾದದಿಂದ ಬೆಂಕಿ ಮಾತಾಡಿದ್ರಿ ಸರ್ ಮೂಲ ವ್ಯಾಧಿ ಅನ್ನೋದು ನಾವು ಕೇಳಿದ್ರೆ ಅದೊಂದು ಕಾಯಿಲೆ ಅಂತ ಹೇಳ್ತೀವಿ ಆದ್ರೆ ಅದ ಒಂದು ಮೂಲ ವ್ಯಾಧಿ ಅನ್ನೋ ಟೈಟಲ್ ಇಟ್ಕೊಂಡು ಒಂದು ರ್ಯಾಪ್ ಸಾಂಗ್ ಮಾಡಿದ್ರಿ ನೀವು ಹೌದು ಮಾಡಿವಿ ಯಾಕಂದ್ರೆ ಅವ್ರದ್ದು ತ್ರಾಸ ಜಗತ್ತಿಗೆ ಗೊತ್ತಾಗಬೇಕಂದ್ರೆ ಎಷ್ಟೋ ಡ್ರೈವರ್ಗಳ ಒಂದು ತ್ರಾಸ ಹುಡುಕೈತೆ ಅದು ಜಗತ್ತಿಗೆ ಗೊತ್ತಾಗಬೇಕು ಅದಕ್ಕೆ ನಾವು ಅದರ ಮುಖಾಂತರ ನಾವು ಹೊರಹಾಕಿದ್ರು ಅಷ್ಟೇ ಕಂಡಪಟ್ಟಿ ಪ್ರಯತ್ನ ಮಾಡಿರಿ ಪ್ರಯತ್ನ ಮಾಡ್ಲಾಗ್ತೀವಿ ಅಲ್ಲ ನಾವು ರ್ಯಾಪ್ ಸಾಂಗ್ ಅಂತಂದ್ರೆ ಬರೀ ಚಂದನ್ ಶೆಟ್ಟಿ ಅವ್ರು ನೆನೆಸ್ತಿದ್ವಿ ಆದ್ರೆ ಫಸ್ಟ್ ಟೈಮ್ ನಿಮ್ಮ ಆ ಸಾಂಗ್ ನೋಡಿದಾಗ ಇವ್ರೆ ಮಾಡ್ಯಾರ ಅಂತ ಅನ್ಸಿದ್ ಫೀಲ್ ನಮ್ಗೆ ಎಲ್ಲರಿಗೂ ಬಂತು ಹೌದೌದ್ರಿ ನಾ ಡೌಟ್ದಾಗ ಇದೀವ್ರಿ ನಾವು ಅದ್ಭುತವಾದ ಕಲಾವಿದ್ರು ಅವ್ರ ಇನ್ನೇನ ಬರೀ ಮಾತಾಡೋದು ಮುಗಿಸ್ಯಾರ ಅನ್ಕೊಂಡು ಮರುದಿವಸ ಒಂದು 5 ಮಂದಿ ಸೇರಿ ಒಂದು ಸಾಂಗ್ ಮಾಡಿ ಅಂತ ಡ್ಯಾನ್ಸ್ ಮಾಡ್ಕೋತ ಮಾಡ್ಬೇಕಲ್ಲ ಸರ್ ಒಟ್ಟಿ ನಿಮ್ಮಲ್ಲಿ ಇರುವಂತಹ ಕಲಿ ಸರ್ ಅದ ಮತ್ತೆ ಇನ್ನೊಂದು ವಿಶೇಷ ಒಂದು ಮಾತು ಹೇಳ್ಬೇಕು ಸರ್ ನಾವು ಕಲಾವಿದ್ರಂದ್ರ ಕಲಾವಿದರಿಗೂ ಒಂದು ನೋವು ಇರ್ತೈತಿ ತ್ರಾಸ ಇರ್ತೈತಿ ಆದ್ರೆ ಪ್ರತಿ ಮ್ಯಾಚ್ ಮುಗಿದ ಮೇಲೆ ನನ್ನ ಮ್ಯಾಚ್ ಮುಗಿದ ಮೇಲೆ ನನ್ನ ವಿಡಿಯೋಗಾಗಿ ಸಾಕಷ್ಟು ಜನ ಕಾಯಿಲಾಕಟ್ಟಿದ್ರು ನನ್ನ ಎಲ್ಲಾ ನೋವುಗಳನ್ನ ನಾನು ಒಂದು ಪಕ್ಕಕ್ಕೆ ಜನಕ್ಕೆ ನಾನು ಏನಾದ್ರು ಒಂದು ಮನೋರಂಜನೆ ಕೊಡಬೇಕಂತೇಳಿ ಎಂತ ಒಂದು ಟೈಮ್ದಾಗ ನಾನು ವಿಡಿಯೋ ಮಾಡೋದು ಬಿಟ್ಟಿಲ್ಲ ಪ್ರತಿ ವಿಡಿಯೋಗೆ ನನಗೆ ಬಹಳ ದೊಡ್ಡ ಮಟ್ಟಿಗೆ ಸಪೋರ್ಟ್ ಮಾಡ್ಯಾರ ಅವ್ರ ಋಣದಾಗ ನಾನು ಸಹಾಯ ಮಟ್ಟ ಇರ್ತೇನೆ ಸರ್ ಕೇಳೋದ್ಕಿಂತ ಅದಕ್ಕೆ ಅವ್ರ ಕೈ ಒಂದು ಮೈಕ್ ಕೊಟ್ಟಾರ ಮತ್ತೆ ನೀವು ಸರ್ ಬರೀ ನಾಕೆ ಮಾತಾಡೋದು ಇದು ಅವ್ರ ಅಣ್ಣ ಅನ್ನೋದಕ್ಕೆ ಇವ್ರು ಹೂ ಹೊಡಿದಕ್ಕೆ ಬರಬರಿ ಆಗ್ಬಿಡುತ್ತೆ ಸಮಾಧಾನ ಮಾಡ್ಕೋರು ತ್ರಾಸ ಆಗಲ್ಲ ಅಂತ ನನಗೆ ಗೊತ್ತಾಗಲ್ಲ ಅಂತ ನನಗು ನೀವು ಸೋತ್ರು ಗೆದ್ರು ಎಲ್ಲ ನಕ್ಕಣ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಊಟ ಮಾಡಿ ಧನ್ಯವಾದಗಳು ಅವರಲ್ಲಿರುವಂತಹ ಈ ಪ್ರತಿಭೆ ಇನ್ನೂ ಬಹಳಷ್ಟು ಎತ್ತರಕ್ಕೆ ಬೆಳೀಲಿ ಅನ್ನುವಂತಹ ಆಸೆ ನಮ್ಮ ಜಮಖಂಡಿ ಜನಕ್ಕೆ ಹೇಳ
ಅವಕಾಶ ಮಾಡಿಕೊಟ್ಟಂತ ಸರ್ಗೆ ಅವ್ರಗಡೆ ಕೊಡಿಸಿ ಅಂದ್ರೆ ಹೆಂಗ್ ಮೈಕ್ ಕೊಡ್ಬೇಕು ಅಂತ ಒಂದು ಕಾರಣ ಇದೆ. ಗಾನಯೋಗಿ ಸಂಘದ ಉಪಾಧ್ಯಕ್ಷ ನಾನು ಇರೋದು ಮುದೋಳು ನೀರಣ್ಣ ಸ್ಕೂಲಲ್ಲಿ ಮ್ಯೂಸಿಕ್ ಟೀಚರ್ ಕೆಲಸ ಮಾಡ್ತಿದ್ದೀನಿ. ಸೊ ಈ ಕಾರ್ಯಕ್ರಮ ಬರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಅವನದಲ್ಲಿ ಸ್ವಲ್ಪ ಜಗಳ ಆಗಿತ್ತು. ಒಂದು ಸಾಂಗ್ ಹಾಟಲ್ ಲಪಡ ಆಗಿದ್ದಾರೆ ಫೋನ್ ಮಾಡಲಿಲ್ಲ ಈ ಕಾರ್ಯಕ್ರಮ ಬರ್ಬೇಕಾದ್ರೆ. ಸೊ ರವಿ ಫೋನ್ ಮಾಡಿದ್ರೆ ಎರಡು ವರ್ಷದ ಈ ಕಾರ್ಯಕ್ರಮ ಬಾಸ್ ಅಂತ ಪ್ರಕಾಶ್ ಬರ್ತಾ ಇದ್ದಾನಂತ ಹಠ ಹಿಡಿದ ಬರಂಗಿಲ್ಲ ಅಂತ ಅದರ ಲಾಸ್ಟಿಗೆ ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡ್ದೆ. ಸೊ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಗಾನಯೋಗಿ ಸಂಘದ ಮೇಲೆ ಇದೇ ತರ ಇರಲಿ ಹಾಗೂ ನಮ್ಮ ಪ್ರಕಾಶ್ ಅರ್ಗಿ ಮೇಲೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಒಂದು ಬ್ಯಾಡ್ರಿ ಕೆಲವೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಹೇಗೆ ಸೀಮಿತ ಆಗ್ತಿರ್ತಾವ ವೇದಿಕೆ ಅಂತ ಬಂದಾಗ ತನ್ನದೇ ಆದ ಒಂದು ಮಾತನಾಗ ನಾವು ಹೇಳ್ಬೇಕಾಗ್ತೈತಿ. ದಯವಿಟ್ಟು ಸಾಕಷ್ಟು ಜನ ಇನ್ನ ಮಾತಾಡೋರು ಎಲ್ಲರಿಗೂ ಅವಕಾಶ ಸಿಗಬೇಕು. ವಿಶೇಷವಾಗಿ ಸನ್ಮಾನವನ್ನು ನೆರವೇರಿಸುವುದಕ್ಕೆ ವೇದಿಕೆ ಮೇಲೆ ದಯವಿಟ್ಟು ಗಣ್ಯರು ಆಗಮಿಸಬೇಕು. ಇವರಲ್ಲಿರುವಂತಹ ಪ್ರತಿಭೆ, ಇವರು ಮಾಡುವಂತಹ ಸಮಾಜಮುಖಿ ಕೆಲಸಗಳಿಗೆ ಇವತ್ತು ಜಮಖಂಡಿ ಮಹಾಗಣಪತಿ ಉತ್ಸವ ಸಮಿತಿ ವೇದಿಕೆ ಮೇಲೆ ವಿಶೇಷವಾದ ಪ್ರಶಸ್ತಿ ಪ್ರದಾನ. ಧನ್ಯವಾದಗಳು. ಹಾಗೆ ದಯವಿಟ್ಟು ಆರ್ ಸಿಬಿ ತಂಡ ಏನು ವಿಶೇಷವಾದ ಒಂದು ಗಿಫ್ಟ್ ಅಲ್ಲಿ ದಯವಿಟ್ಟು ವೇದಿಕೆ ಮೇಲೆ ಬೇಗ ಬರ್ರಿ, ಸಮಯದ ಅಭಾವ ಇದೆ. ದಯವಿಟ್ಟು ಆ ಒಂದು ಗಿಫ್ಟ್ ಕೂಡ ನೀಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬೆಯಾಗಿ ನಿಂತ ಸಿದ್ದು ನ್ಯಾಮಗೌಡ ಸರ್ಗೆ ವಿಶೇಷವಾಗಿ ಧನ್ಯವಾದಗಳು ಅಂತ ತಿಳಿಸ್ತೇನೆ. ಧನ್ಯವಾದಗಳು. ಕ್ಷಮೆಯಲ್ಲಿ ಆನಂದ್ ನ್ಯಾಮಗೌಡ ಸರ್ ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು. ಸಿದ್ದು ನ್ಯಾಮಗೌಡ ಅವರ ನೆನಪನ್ನ ಮತ್ತೊಂದು ಸರಿ ನಮಗೆ ಮಾಡಿಕೊಟ್ಟು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ಆನಂದ್ ಸರ್ ನ್ಯಾಮಗೌಡ ಅವರಿಗೆ